ಒಂದೇ ಒಂದಿನ ನಿಮ್ಮ ಕೊಟ್ಟಿರೋ ವಾಗ್ದಾನದಲ್ಲಿ ನಾನು ಎಲ್ಲೋ ಒಂದು ತಪ್ಪು ಹೆಜ್ಜೆ ಹಾಕಿಲ್ಲ. ನನ್ನ ಕೈಲಾದಷ್ಟು ನಾನು ಮಂಡ್ಯ ಜಿಲ್ಲೆಗೆ ಏನೇನು ನನ್ನ ಸೇವೆ ಮಾಡಬೇಕು, ನಾನು ಮಾಡಬೇಕು, ಒಬ್ಬ ಸಂಸದೆಯಾಗಿ ಯಾವ ರೀತಿ ನಾನು ನಡ್ಕೋಬೇಕು, ಅದನ್ನೆಲ್ಲ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದೀನಿ. ಮಂಡ್ಯ ಜಿಲ್ಲೆಯ ಘನತೆಯನ್ನ ಪಾರ್ಲಿಮೆಂಟಲ್ಲೂ ನಾನು ಎತ್ತಿ ಹಿಡಿಯುವಂತ ಕೆಲಸವನ್ನು ಮಾಡಿದ್ದೀನಿ. ಎಲ್ಲೂ ಅದರಲ್ಲಿ ಯಾರು ಒಂದು ಬೆರಳೆತ್ತಿ ತೋರಿಸೋ ಹಾಗೆ ಎಲ್ಲೂ ನಾನು ನಡ್ಕೊಂಡಿಲ್ಲ. ಈ ಎಲ್ಲ ಅವಕಾಶಗಳನ್ನ ಬಿಟ್ಟು ನೀವೇ ಹೇಳಿ, ಇವತ್ತಿನ ದಿನಕ್ಕೆ ಯಾರಾದರೂ ಒಬ್ಬ ರಾಜಕಾರಣಿ ನಿಮ್ಗೆ ನಾವು ಮಂಡ್ಯ ಕೊಡಲ್ಲ ಬೇರೆ ಕಡೆ ನಿಂತ್ಕೊಳ್ಳಿ ಅಂದ್ರೆ ಅವಕಾಶನ ಬಿಡ್ತಾರ? ಯಾರಾದ್ರೂ ಬಿಡ್ತಾರಾ? ಹೆಸರುಗಳು ಬೇಡ. ಯಾರಾದ್ರೂ ನಿಂತ್ಕೊಳ್ತಾರ? ಬಿಡ್ತಾರ ಅವಕಾಶನ? ಯಾರು ಬಿಡಲ್ಲ. ಮತ್ತೆ ನಾನು ಯಾಕೆ ಬೇಡ ಅಂದ್ರೆ, ನಾನು ಯಾಕೆ ಯಾರ್ದು ನನಗೆ ಬೇಡ, ನಾನು ಇದ್ರು ನಿಂತ್ರು ಗೆದ್ರು ಸೋತ್ರು ಏನೇ ಮಂಡ್ಯದಲ್ಲೇ ಅಂತ ನಾನು ಹೇಳ್ತೀವ. ಮಂಡ್ಯ ಬಿಟ್ರೆ ನನಗೆ ರಾಜಕಾರಣ ಬೇಡ ಅಂತಾನೆ ನಾನು ಹೇಳಿದ್ದೀನಿ. ಇವತ್ತಿಗೂ ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ. ಮಂಡ್ಯ ಕ್ಷೇತ್ರ ನಮ್ಗೆ ಬರೀ ಒಬ್ಬ ರಾಜಕೀಯವಾಗಿ ನಮ್ಗಿರೋ ಸಂಬಂಧ ಅಲ್ಲ. ಮಂಡ್ಯ ಅಂದ್ರೆ ನಮಗೆ ಅದೊಂದು ಭಾವನೆ, ಅದೊಂದು ಪ್ರೀತಿ, ಅದೊಂದು ಅಭಿಮಾನ. ನಾನು ಏನಕ್ಕೆ ಇದನ್ನ ಹೇಳಿದೆ ಅಂದ್ರೆ, ಮಂಡ್ಯ ಜಿಲ್ಲೆಯಲ್ಲಿ ನಾನಿದ್ದಾಗ ನನಗೆ ಅಂಬರೀಷ್ ಅವರು ನನ್ನ ಜೊತೆಯಲ್ಲಿ ಇದ್ದಾಗ ನನ್ನ ಭಾವನೆ. ಅಲ್ಲಿ ನಾನು ಪ್ರತಿಯೊಂದು ಸಲ ಹೇಳಿದೆ, ಹೋದಾಗ ಜನ ನನಗೆ ಕೊಡೋ ಪ್ರೀತಿ ಇದೆಯಲ್ಲ, ಅವ್ರು ನನಗೆ ಅಲ್ಲಿಂದ ಬೆನ್ ತಟ್ಟೆ ಆಶೀರ್ವಾದ ಮಾಡೋ ಹಾಗೇನೆ ನನಗೆ ಒಂದು ಅನಿಸಿಕೆ. ನನ್ನದು ಇದರಲ್ಲಿ ನಂದು ಯಾವುದು ಸ್ವಾರ್ಥ ಏನಿಲ್ಲ. ಸ್ವಾರ್ಥ ಇದೆ ಅಂದ್ರೆ ಅದು ನನಗೆ ಮಂಡ್ಯನೇ ಬೇಕು, ಇನ್ ಯಾವುದು ಬೇಡ ಅಂತಾನೆ ನಾನು ಹೇಳಿದ್ದೀನಿ. ಮಂಡ್ಯ ಬಿಟ್ಟು ನನಗೆ ಇನ್ ಯಾವುದು ಬೇಡ. ಅವತ್ತೇ ಆಗ್ಲಿ, ಇವತ್ತು ಆಗ್ಲಿ, ನಾಳೆ ಆಗ್ಲಿ, ಮುಂದಕ್ಕೆ ನಾವಿರೋವರೆಗೂ ಆಗ್ಲಿ, ಅದರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಇವತ್ತು ಬದಲಾದ ಒಂದು ರಾಜಕೀಯ ಪರಿಸ್ಥಿತಿ ನಿಮ್ಮೆಲ್ರಿಗೂ ಗೊತ್ತು. ಮಂಡ್ಯದಲ್ಲಿ ಯಾವತ್ತೂ ಯಾವುದು ಸುಲಭವಾಗಿ ನಡೆದಿಲ್ಲ. ನನ್ನ ಚುನಾವಣೆ ನಿಮ್ಗೆ ಅನಿಸ್ಬೋದು, ಬಟ್ ಅದರಲ್ಲಿ ಎಷ್ಟು ಕಷ್ಟ ಇತ್ತು, ಏನೇನು ಸವಾಲುಗಳಿತ್ತು ನಾನು ಅವಾಗ ಆವತ್ತಿನ ದಿನ ಎದುರಿಸಿದ್ದು ಅಂತ ನಿಮಗೆ ಗೊತ್ತಿದೆ. ಅದಕ್ಕಿಂತ ಒಂದು ಹೆಚ್ಚಿನ ಸವಾಲು ಇವತ್ತು ನಮ್ಮ ಮುಂದೆ ಇದೆ. ಆದ್ರೆ ನಾನು ಮೊದಲಿಂದಾನು ಹೇಳ್ತಾ ಇದ್ದೀನಿ, ನಿಮ್ಮನ್ನ ವಿಶ್ವಾಸಕ್ಕೆ ತಗೊಳ್ಳದೆ, ನಿಮ್ಮನ್ನ ನೋಯಿಸಿ ಯಾವುದೇ ನಿರ್ಧಾರ ಸುಮಲತಾ ಅಂಬರೀಷ್ ತಗೊಳ್ಳಲ್ಲ. ನಾನು ಒಂದು ಎರಡು ತಿಂಗಳ ಹಿಂದೆ ನಾನು ಮಂಡ್ಯದಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ, ಮಂಡ್ಯ ಮಣ್ಣಿನ ಋಣ, ಆ ಗುಣ ಎಂದಿಗೂ ಬಿಡೋ ಪ್ರಶ್ನೆನೆ ಇಲ್ಲ. ನಾವು ಏನೇ ಇದ್ರು, ರಾಜಕೀಯ ಇರುತ್ತೆ ಇರಲ್ಲ, ಅಧಿಕಾರ ಬರುತ್ತೆ ಹೋಗುತ್ತೆ ಬೇರೆ ವಿಚಾರ, ಆದ್ರೆ ನಮ್ಮ ಏನೇ ಇದ್ರೂ ಸಂಬಂಧ, ನಮ್ಮ ಒಂದು ರಾಜಕೀಯವಾದ ಒಂದು ನಿರ್ಧಾರಗಳು ಎಲ್ಲವೂ ಮಂಡ್ಯದ ಜೊತೆಯಲ್ಲೇ ಅದು ಇರುತ್ತೆ ಹೊರತು ಇನ್ನು ಎಲ್ಲೂ ಇರಲ್ಲ. ಆದ್ರೆ ನನಗೆ ನೀವೆಲ್ಲ ಇವತ್ತು ಬಂದು ನಿಮ್ಮ ನಿಮ್ಮ ಅನಿಸಿಕೆಗಳೆಲ್ಲ ನಿಮ್ಮನ್ನ ನೋಯಿಸುವಂತ ನಿರ್ಧಾರ ಯಾವತ್ತೂ ನಾನು ತಗೊಳ್ಳಲ್ಲ. ನಾನು ಸುಮಲತಾ ಅಂಬರೀಷ್ ಯಾವತ್ತೂ ಆ ಕೆಲಸವನ್ನ ಮಾಡಲ್ಲ. ನಾನು ಇವತ್ತಿನ ದಿನ ನೀವೆಲ್ಲರೂ ಬಂದಿದ್ದೀರಾ, ಅದಕ್ಕೆ ನಾನು ಯಾವ ಮಾತಲ್ಲಿ ಯಾವ ಮಾತುಗಳಲ್ಲಿ ನಾನು ಅದನ್ನ ಕೃತಜ್ಞತೆಗಳನ್ನು ಹೇಳಬೇಕು ಅಂತ ನನ್ನಲ್ಲಿ ಆ ಮಾತುಗಳೇ ಇಲ್ಲ. ಆದ್ರೆ ನಮ್ಮನ್ನ ನಂಬಿಕೊಂಡು ಇನ್ನಷ್ಟು ಲಕ್ಷಾಂತರ ಜನ ಇದ್ದಾರೆ, ಮಂಡ್ಯದಲ್ಲಿದ್ದಾರೆ, ಅವ್ರ ಎಲ್ಲರನ್ನೂ ಉದ್ದೇಶಿಸಿ ನಾನು ಮಾತಾಡಬೇಕಾಗಿದೆ. ನನ್ನ ನಿರ್ಧಾರ ಇನ್ನು ಕೆಲವೇ ದಿನಗಳಲ್ಲಿ ನಾನು ಮಂಡ್ಯದಲ್ಲೇ ಒಂದು ಸಭೆಯನ್ನ ಕರೆದು ನೀವೆಲ್ಲರ ಒಂದು ಸಮ್ಮುಖದಲ್ಲೇ ನಾನು ಎಲ್ಲವನ್ನ ಒಂದು ಸ್ಪಷ್ಟನೆ ಕೊಡ್ತೀನಿ. ಒಂದು ಎರಡು ದಿನಗಳ ಕಾಲಾವಕಾಶ ನನಗೂ ಕೊಡಿ, ನಾನು ಎಲ್ಲರ ಜೊತೆಯಲ್ಲಿ ಒಂದು ಸಮಾಲೋಚನೆ ಮಾಡಿ ಒಂದಷ್ಟು ನಮ್ಮೊಂದಿಗಿರೋ ಎಲ್ಲ ಆಪ್ತರ ಜೊತೆಯಲ್ಲೂ ನಾನು ಚರ್ಚೆ ಮಾಡಿ ಮಂಡ್ಯದಲ್ಲೇ ಬಂದು ನಾನು ಇದೇ ಮೂರನೇ ತಾರೀಕಿಗೆ ಬರ್ತೀನಿ. ಮೂರನೇ ತಾರೀಕು ನಾನು ಮಂಡ್ಯದಲ್ಲೇ ಸಭೆ ಮಾಡ್ತೀನಿ. ನನ್ನ ನಿರ್ಧಾರ ಏನು ಅಂತ ನಾನು ಅಲ್ಲೇ ಹೇಳ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಪಡಿತೀನಿ. ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ನಿಮ್ಮನ್ನು ಬಿಟ್ಟು ಯಾವ ನಿರ್ಧಾರ ನಾನು ತಗೊಳ್ಳೋದಿಲ್ಲ. ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಈ ಪ್ರೀತಿ ಆಶೀರ್ವಾದ
ಇದೇ ನಮ್ಗೆ ಶ್ರೀರಕ್ಷೆ. ನಿಜಕ್ಕೂ ಅಂಬರೀಷ್ ಅವರು ಅವರು ಮಾಡಿದಂತ ಒಂದು ಸೇವೆ, ಆ ಪುಣ್ಯ ನಮಗೂ ಸಿಕ್ಕಿದೆ. ನಿಮ್ಮಗಳ ಪ್ರೀತಿ ಆಶೀರ್ವಾದ ನಮಗೂ ಸಿಕ್ಕಿದೆ. ಇದು ಎಂದೆಂದಿಗೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊಡ್ತೀನಿ. ಮತ್ತೊಮ್ಮೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.